ಬಹದ್ದೂರ್ ಶಾಸ್ತ್ರೀಜಿಯವ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವ್ರ ಬಳಿ ನಾವು ಕಲಿಬೇಕಾಗಿರುವಂತಹ ಸಾಕಷ್ಟು ಗುಣಗಳನ್ನು ನಮಗೆ ಕಾಣಿಸುತ್ತಾರೆ. ಯಾಕೆಂದ್ರೆ ನಾವು ಯಾರು ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ, ನಾವೆಲ್ಲರೂ ಬಡತನದಂತೆ ಮತ್ತು ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಾಗಿರುವುದರಿಂದ ನಾವೇನು ಶಿಕ್ಷಣ ಪಡೆಯುವಾಗ ಕಷ್ಟಪಟ್ಟಿವಿ, ನಮಗಿಂತಲೂ ಜಾಸ್ತಿ ಕಷ್ಟಪಟ್ಟಿರುವಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ನಾವಂತೀವಿ ನಮಗೆ ಶಿಕ್ಷಣ ಪಡೀಲಿಕ್ಕೆ, ಮುಂದೆ ಅಧಿಕಾರವನ್ನು ಅನುಭವಿಸೋಕೆ, ಆಮೇಲೆ ಹೆಚ್ಚು ಸಾಧನೆಯನ್ನು ಮಾಡೋಕೆ ಬಡತನ ಅಡ್ಡಿ ಬರುತ್ತೆ ಅಂತೀವಿ. ಬಡತನ ಅಡ್ಡಿ ಬರೋಂಗಿಲ್ಲ, ಮತ್ತೇನಪ್ಪ ಅಂದರೆ ಯಾವುದೂ ಕೂಡ ಅಡ್ಡಿ ಬರಲಾರದೆ ಅತ್ಯಂತ ಉತ್ತಮವಾಗಿ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವ್ರು ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ತೀನಿ. ಉದಾಹರಣೆಗೆ ಅಂತ ಎಷ್ಟು ಸರಳವಾಗಿದ್ರು ಅಂತಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಅವರಿಗೆ ಪ್ರತಿ ತಿಂಗಳಲ್ಲೂ ಕೂಡ ಏನಪ್ಪ ಅಂದರೆ ಒಂದು ವೇತನ ಏನು ಬರ್ತಾ ಇತ್ತು. ಅವರು ಅದರಲ್ಲಿ ಏನಪ್ಪ ಅಂದ್ರೆ ವೇತನವನ್ನು ಹೆಂಡತಿ ಕೈಯೊಳಗೆ ಏನಪ್ಪ ಕೊಡ್ತಾ ಇದ್ರು. ಅವ್ರು ಏನಪ್ಪ ಅಂದ್ರೆ ಮನೆ ಖರ್ಚನ್ನು ನಿಭಾಯಿಸ್ತಾ ಇದ್ರು. ಅಂಥ ಸಂದರ್ಭದೊಳಗೆ ಒಬ್ಬ ಅವರು ಪರಿಚಯಿಸಿದ್ರು, ಒಬ್ಬರು ಏನಪ್ಪ ಅಂದ್ರೆ ಬಂದು ನಮ್ಮ ಮಗಳ ಮದುವೆ ನಿಶ್ಚಯ ಆಗಿದೆ, ಒಂದು 2,000 ರೂಪಾಯಿ ಬೇಕಾಗ್ಯಾವ ಅಂತ ಕೇಳ್ಕೊತಾರೆ. ಅವಾಗ ಏನಪ್ಪ ಅಂದ್ರೆ ಶಾಸ್ತ್ರೀಜಿ ಹತ್ರ ಇಲ್ಲ, ನನಗೆ ಬರೋ ಪಗಾರನೇ ಕಡಿಮೆ ಅದ, ಅದಕ್ಕೆ ಬಿಟ್ಟು ಏನೂ ಆದ ಇಲ್ಲ, ಹಾಗಾಗಿ ನಮ್ಮಲ್ಲಿ ಹಣ ಇಲ್ಲ ಅಂತ ಕೇಳ್ತಾರೆ. ಆ ಹೆಂಡತಿ ಲಲಿತಾ ಶಾಸ್ತ್ರಿ ಅಂತ ಹೇಳ್ತೀವಿ. ಅವ್ರೇನಪ್ಪ ಅಂದ್ರೆ ಇಲ್ಲ, ನಮ್ಮಲ್ಲಿ ಸ್ವಲ್ಪ ಪದಾರ ಬಂದರು ಅಂತ ತಿಳ್ಕೊಂಡು ಅವ್ರ ಮನೆಯಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ 2,000 ರೂಪಾಯಿಗಳನ್ನು ತಂದು ಆ ಮನುಷ್ಯನಿಗೆ ಕೈದಾಗ ಕಾಪಿಸ್ತಾರೆ. ಅವಾಗ ಅವ್ರಿಗೆ ಖುಷಿ ಅಂತ ಭಾಳ. ಆ ಶಾಸ್ತ್ರೀಜಿಯವರಿಗೆ ಭಾವನೆ ಇಲ್ಲ, 2,000 ರೂಪಾಯಿ ಎಲ್ಲಿ ತಂದೆ ಅಂತ ಕೇಳಿದಾಗ ಅವ್ರ ಹತ್ರ ಇಲ್ಲ, ನೀವೇನು ಪ್ರತಿ ತಿಂಗಳು ಮನೆ ನಡೆಸಕ್ಕೆ ಏನೋ 40 ರೂಪಾಯಿನ ಕೊಡ್ತಾ ಇದ್ರಲ್ಲ, ಎಲ್ಲ ಖರ್ಚನ್ನು ಮಾಡಿ ತಿಂಗಳ 10 ರೂಪಾಯಿ ಉಳಿತಾ ಇತ್ತು, ಅದನ್ನು ಸಂಗ್ರಹ ಮಾಡಿದ್ದೇನಪ್ಪ ಅಂತ ಭಾಳ ದಿವಸಗಳಿಂದ ಸಂಗ್ರಹ ಮಾಡಿದ್ದೀನಿ, ಅಲ್ಲಿ 2,000 ರೂಪಾಯಿ ಜಮಾ ಆಯಿತು, ಅವುಗಳನ್ನು ಕೊಟ್ಟೆ ಅಂತ. ಅವಾಗ ನೇರವಾಗಿ ಏನಪ್ಪ ಅಂದ್ರೆ ಒಂದು ಕಾಗದದ ಹಾಳೆ ಮತ್ತು ಒಂದು ಪೆನ್ನನ್ನು ತೆಗೆದುಕೊಂಡು ಆ ಕಚೇರಿಗೆ ಏನಪ್ಪ ಒಂದು ಪತ್ರವನ್ನು ಬರೀತಾರೆ, ನೀವು ಕೊಡುವಂತ 40 ರೂಪಾಯಿ ಏನಪ್ಪ ಅಂದ್ರೆ ನನಗೆ ಜಾಸ್ತಿ ಆಗಿದೆ, ಹಾಗಾಗಿ 10 ರೂಪಾಯಿ ಕಡಿಮೆ ಏನಪ್ಪ ಅಂದ್ರೆ 30 ರೂಪಾಯಿ ಕೊಡ್ರಿ ಅಂತ ಏನಪ್ಪ ಪತ್ರವನ್ನು ಬರೀತಾರೆ. ಆದ್ರೆ ನಾವು ಕೂಡ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಎಷ್ಟು ವೇತನ ಕೊಟ್ಟರು ಕೂಡ ಏನಪ್ಪ ನಮ್ಗೆ ಸಾಕಾಗುತ್ತೆ. ನಾವು ಪ್ರೈಮರಿ ಶಿಕ್ಷಕರಾಗಿದ್ದವರು ಏನು ಅನ್ಸೋದು ಅಂದ್ರೆ ಹೈಸ್ಕೂಲ್ದವ್ರಿಗೆ ಹೆಚ್ಚಿಗೆ ವೇತನ ಅಂತ ಅವರಷ್ಟು ಬರಬೇಕು ಅಂತ. ಹೈಸ್ಕೂಲ್ದವರೇ ನಮ್ಮದೇ ಥರ ಏನು ಅಂತ ಅವರು ಇಲ್ಲ, ಕಾಲೇಜ್ದವ್ರಿಗೆ ವೇತನ ಹೆಚ್ಚಿಗೆ ಇರ್ತದೆ ಅಂತಾರೆ, ಅಧಿಕಾರಿಗಳಿಗೆ ವೇತನ ಹೆಚ್ಚಿಗೆ ಇರ್ತದೆ ಅಂತಾರೆ. ಅಧಿಕಾರಿಗಳಾದವರು ಹೇಳ್ತಾರೆ ದಿನ ಏನಪ್ಪ ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ವೇತನ ಅಂದರೆ ಬೇರೆ ಬೇರೆ ಮೂಲಗಳಿಂದ ಬರ್ತದೆ ಅಂತಾರೆ. ಯಾವ ರಾಜಕಾರಣಿಯೂ ಕೂಡ ನೆಮ್ಮದಿ ಏನಿಲ್ಲ, ಯಾವ ನೌಕರದಾರರು ಕೂಡ ನೆಮ್ಮದಿ ಏನಿಲ್ಲ. ನೆಮ್ಮದಿ ಅಂತ ಯಾರು ಅದಾರ ಅಂತಂದ್ರೆ ಯಾರು ತಮ್ಮ ಬರ್ತಿರ್ತಕ್ಕಂಥ ವೇತನದಲ್ಲಿ ಆರಾಮವಾಗಿ ಜೀವನ ನಡೆಸ್ತಾರೆ ಅವರು ಮಾತ್ರ ನೆಮ್ಮದಿ ಇದ್ದಾರೆ. ಅದಕ್ಕೆ ಒಂದು ಮಾತನ್ನು ಹೇಳ್ತೀನಿ, ಬೇಕು ಅಂದವನೇ ಬಡವ, ಸಾಕು ಅಂದವನೇ ಶ್ರೀಮಂತ ಅಂತ ಹೇಳ್ತೀವಿ. ಶ್ರೀಮಂತ ಅಂದ್ರೆ ಯಾರು ಅಂತಂದ್ರೆ ಒಂದು 5 ಅಂತಸ್ತು ಮನೆ ಇದ್ದವ ಶ್ರೀಮಂತ ಅಂತ ಹೇಳ್ತೀವಿ ಅಂತ ತಪ್ಪ. ಯಾಕಂದ್ರೆ 5 ಅಂತಸ್ತು ಮನೆ ಇದ್ದವನಿಗೆ 10 ಅಂತಸ್ತು ಮಾಡತಕ್ಕಂಥ ಆಸೆ ಇರ್ತದೆ, ಅವ ಬಡವೇ. ಅದಕ್ಕೆ ಬೇಕು ಅನ್ನುವ ಯಾರ ಮನೋಭಾವನೆ ಇರ್ತದ ಅವ ಬಡವ ಇರ್ತಾನ, ಸಾಕು ಅಂತಕ್ಕಂಥ 5 ಸ್ಕೂಲಲ್ಲಿ ತೃಪ್ತಿ ಇದ್ದೀನಿ ಅಂತ ಹೇಳ್ತಾರ ಅವನು ಶ್ರೀಮಂತ. ಹಾಗಾಗಿ ಅಂತ ಗುಣ ಏನಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನದಲ್ಲಿ ಅವ್ರ ಜೀವನದಲ್ಲಿ ಅನೇಕ ಘಟನೆಗಳನ್ನು ನೋಡ್ತೀವಿ. ಅಮೇರಿಕಾದವರು ಬೆದರಿಕೆಯನ್ನು ಮಾಡ್ತಾರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ, ಯಾಕಂದ್ರೆ ಇಡೀ ಅವಾಗಿನ ಹಸಿರು ಕ್ರಾಂತಿ ಆಗಿರೋದಿಲ್ಲ. ಅವ್ರು ಹೇಳ್ತಾರೆ ಒಂದು ವೇಳೆ ನೀವು ಪಾಕಿಸ್ತಾನದಲ್ಲಿ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂದ್ರೆ ಭಾರತಕ್ಕೆ ಕೊಡುವಂತಹ ಗೋಧಿಯನ್ನು ನಾವು ಸಪ್ಲೈ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಒಂದು ಮಾತನ್ನು ಹೇಳ್ತಾರೆ ಅವರು ಶಾಸ್ತ್ರೀಜಿ ಅವರು, ಗೋಧಿ ಏನು ನೀವು ರಬ್ಬನ್ನು ನಿಲ್ಲಿಸ್ತೀರಿ, ಆ ನಿಮ್ಮ ಕೊಡ್ತಕ್ಕಂಥ ಗೋಧಿಯನ್ನು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಸಾಯುವುದಕ್ಕಿಂತ ಉಪವಾಸ ಇದ್ದು ಸಾಯುವುದೇ ಲೇಸು ಅಂತ ಹೇಳಿ ಅವರು ಪ್ರಸ್ತಾವನೆಯನ್ನು ತಿಳಿಸ್ತಾರೆ. ಜೊತೆಗೆ ಕಾಸ್ಕೆಟ್ ಒಪ್ಪಂದ ಮಾಡುವಾಗ ಕೂಡ ಏನಪ್ಪ ಅಂದ್ರೆ ಒಂದು ಮಾತನಾಡ್ತಾರೆ, ಒಂದ್ ವೇಳೆ ಇಂಥ ಅಂಶಗಳನ್ನು ನೀವು ಸೇರಿದ್ರಿ ಅಂದ್ರೆ ನೀವು ಮುಂದಿನ ಪ್ರಧಾನಮಂತ್ರಿ ಯಾರು ಬರ್ತಾರೆ ಅವ್ರ ಬಳಿ ಸಹಿ ಮಾಡ್ಕೊಳ್ಳಿ, ನಾನು ಕೂಡ ಸಹಿ ಮಾಡೋದಿಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಇಂಥ ಅನೇಕ ಗಟ್ಟಿ ನಿರ್ಧಾರಗಳು ಅವ್ರಿಗೆ ನೋಡೇ ಒಂದು ಗಾದೆ ಮಾತಂತ ಮೂರ್ತಿ ಚಿಕ್ಕದಾದರೂ ತೀರ್ಥಿಕೊಳ್ಳುವ ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಾಧಕರು ಮತ್ತು ಮಹಾನ್ ವ್ಯಕ್ತಿಗಳು ಅವರೇನಪ್ಪ ಅಂದ್ರೆ ಎಲ್ಲಿಯೋ ಶ್ರೀಮಂತ ಕುಟುಂಬದಲ್ಲಿ ಕೂಡ ನಮ್ಮ ಬಡತನದ ಕುಟುಂಬದಲ್ಲಿ ಜನಿಸಿ ಅಷ್ಟೊಂದೇನಪ್ಪ ಅಂದ್ರೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವತ್ತು ನಾವು ಅವರಿಗೆ ನೆನೆಸ್ಕೋಬೇಕು, ಯಾಕಂದ್ರೆ ಇಡೀ ಭಾರತ ದೇಶದೊಳಗೆ ನಮ್ಮ ದೇಶ ಎಲ್ಲರೇ ಅತ್ಯಂತ ದುಃಖಭರಿತ ಇತ್ತು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದ ಬಳಿಕ. ಜೊತೆಗೆ ಅದರಷ್ಟೇ ದುಃಖ ಏನಪ್ಪ ಅನುಭವಿಸಕ್ಕೆ ಯಾವತ್ತಾದ್ರೂ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಇದ್ದಾರೆ. ಯಾಕಂದ್ರೆ ಇಬ್ಬರು ಮಹಾನ್ ವ್ಯಕ್ತಿಗಳು ಅದು ಏನಪ್ಪ ಅಂದ್ರೆ ಎಷ್ಟು ಒಂದು ದೈವ, ಅದು ಇಬ್ಬರೂ ಕೂಡ ಏನಪ್ಪ ಅಥವಾ ಎರಡರದ್ದೇನಪ್ಪ ಅಂತ ತಿಳಿಸಿದ್ರೆ ಅಂತ ಒಂದು ಮಹಾನ್ ವ್ಯಕ್ತಿಗಳ ದಿನಾಚರಣೆಯನ್ನು ಮಾಡಿ ನಾವು ಕೂಡ ಅವ್ರ ಬಗ್ಗೆ ಏನಪ್ಪ ಓದಿ ಅವರ ಜೀವನದ ಒಂದು ಕಥೆಗಳನ್ನು ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಡೆದಿದೆ ಅಂತಂದ್ರೆ ನಮ್ಮ ಜೀವನವನ್ನು ಪಾವನ ಆಗ್ತದೆ. ಅದೇ ರೀತಿ ಮಕ್ಕಳಿಗೂ ಕೂಡ ಅಂತ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನನಗೆ